हलो नमस्ते एल्लरिगू हेगिद्रेल्ल इवत्तिन वीडियोदल्ली ओंदु तुंबाने मुख्यवागिरुवंत माहितियन्न नानु निम्मेल्लर जोते शेर माड्कोंता इद्देने एनप्पा अंतंद्रे इत्तीचिन ई मोबाइल कंप्यूटर मत्ते टेंशन तुंबिकोंडिरुवंत जगत्तल्लि इदेयल्वा ತುಂಬಾನೇ ಅಂತಂದ್ರೆ ತುಂಬಾನೇ ಜನ ಈ ನಿದ್ರಾಹೀನತೆ ಅಥವಾ ಇನ್ಸೋಮ್ನಿಯಾ ಅನ್ನುವಂಥ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ಚಿಕ್ಕ ಮಕ್ಕಳಿಂದನೇ ಸ್ಟಾರ್ಟ್ ಆಗುತ್ತೆ. ಹೈಸ್ಕೂಲಿಗೆ ಹೋಗುವ ಮಕ್ಕಳಿಂದ ಹಿಡಿದು ದೊಡ್ಡ ಏಜ್ ಆದವರು ಅಜ್ಜ ಅಜ್ಜಿಯಂದಿರಿಗೆ ಕೂಡ ಈ ಪ್ರಾಬ್ಲಮ್ ಇದೆ. ಇನ್ನು ಯೂತಲ್ಲಂತೂ ಕೇಳೋದೇ ಬೇಡ, ಮ್ಯಾಕ್ಸಿಮಮ್ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರೋದೇ ಇಂದಿನ ಯೂತ್. ಇದಕ್ಕೆ ನಾನು ನನ್ನ ಹಿಂದಿನ ವಿಡಿಯೋಗಳಲ್ಲಿ ಕೂಡ ತುಂಬಾನೇ ಯಾಕೆ ಬರುತ್ತೆ ಇನ್ಸೋಮ್ನಿಯಾ ನಿದ್ರಾಹೀನತೆ ಕಾಯಿಲೆ ಎಲ್ಲ ರೀಸನ್ಗಳನ್ನು ಹೇಳಿದ್ದೇನೆ. ಜಾಸ್ತಿಯಾಗಿ ಮೊಬೈಲ್ ನೋಡೋದು, ಅನ್ಹೆಲ್ದಿ ಲೈಫ್ ಸ್ಟೈಲ್, ಅಥವಾ ಮಲಗೋಕ್ಕಿಂತ ಮುಂಚೆ ನಾವು ಟೀ ಕಾಫಿ ಎಲ್ಲ ಜಾಸ್ತಿಯಾಗಿ ಕುಡಿಯೋದು, ಇದೆಲ್ಲದೂ ಈ ನಿದ್ರೆಹೀನತೆ ಅಥವಾ ನಿದ್ರೆ ಬರದಿರೋದಕ್ಕೆ ಮೇನ್ ಕಾರಣ ಆಗುತ್ತೆ. ಮೇನ್ ಆಗಿ ಅಂತಂದರೆ ನಮ್ಮ ಚೇಂಜ್ ಆಗಿರುವಂಥ ಲೈಫ್ ಸ್ಟೈಲ್, ಎಸ್ಪೆಷಲಿ ಮುಖ್ಯ ಅತೀ ಮುಖ್ಯ ಇಂದಿನ ಯುವಕರು ಅಥವಾ ಯುವತಿಯರು ಈ ನಿದ್ರಾಹೀನತೆ ಕಾಯಿಲೆಯಿಂದ ಬಳಲ್ತಾ ಇರಬೇಕಾದ್ರೆ ಅತೀ ಮುಖ್ಯವಾದ ರೀಸನ್ ಅಂತಂದರೆ ಅದು ಮೊಬೈಲ್ ಅಥವಾ ಈ ಸಿಸ್ಟಮ್ಗೆ ನಾವು ಸ್ಕ್ರೀನ್ ಟೈಮ್ ಅಂತ ಏನಂತೀವಿ ಅದನ್ನ ಜಾಸ್ತಿ ಮಾಡ್ಕೊಂಡಿರುವಂಥದ್ದು. ಅಂದರೆ ಮೊಬೈಲನ್ನು ಬೇಕಾದರೂ ನೀವು ಜಾಸ್ತಿಯಾಗಿ ನೋಡಿ, ಕಂಪ್ಯೂಟರ್ ಬೇಕಾದರೂ ಜಾಸ್ತಿಯಾಗಿ ನೋಡಿ, ಎರಡು ಕೂಡ ಸ್ಕ್ರೀನ್ ಟೈಮ್ ಅಂತಲೇ ಬರುತ್ತೆ. ಇದನ್ನ ಜಾಸ್ತಿ ಮಾಡ್ಕೊಂಡಿರುವಂಥದ್ದು ಯಾಕಂತಂದರೆ ಮಲ್ಕೊಂಡು ಕೂಡ ಮೊಬೈಲ್ ನೋಡ್ತಾನೆ ಇರ್ತೀವಿ. ಸೊ ಮೈಂಡಿಗೆ ರೆಸ್ಟ್ ಸಿಗಲ್ಲ, ದೇಹಕ್ಕೂ ರೆಸ್ಟ್ ಸಿಗಲ್ಲ, ನಿದ್ರೆನೂ ಬರಲ್ಲ. ಇವತ್ತೊಂದು ತುಂಬನೇ ಅದ್ಭುತವಾಗಿರುವಂಥ ಟಿಪ್ಸನ್ನು ನಾನು ಹೇಳ್ಕೊಡ್ತಾ ಇದ್ದೇನೆ. ನೀವು ಕೆಲವರಾದರೂ ಇದನ್ನ ಕೇಳಿರ್ತೀರಾ, ಇದೇನು ಅಂತಂದರೆ ಯು ಎಸ್ ಎದಲ್ಲಿ ಈ ಮಿಲಿಟ್ರಿಯವರು ಯೂಸ್ ಮಾಡ್ತಾ ಇರುವಂತಹ ಒಂದು ಟಿಕ್ಸ್. ಆ್ಯಕ್ಚುಲಿ ಇದನ್ನ ಮಿಲಿಟ್ರಿ ಮೆಥಡ್ ಅಂತಲೇ ಹೇಳ್ತಾರೆ. ಈ ಮಿಲಿಟ್ರಿ ಮೆಥಡಲ್ಲಿ ಮೂರು ವಿಧಾನ ಇದೆ, ಅದರಲ್ಲಿ ಒಂದು ವಿಧಾನವನ್ನು ನಾನು ಹೇಳ್ತಾ ಇದ್ದೀನಿ. ಹಿಂದಿನ ಅಂದರೆ ಈ ಮಿಲಿಟ್ರಿಯಲ್ಲಿ ಯು ಎಸ್ ಎದಲ್ಲಿ ಏನು ಮಾಡ್ತಾ ಇದ್ರು, ಅವಾಗ ಯುದ್ಧ ಎಲ್ಲ ಆಗ್ತಾ ಇರಬೇಕಾದ್ರೆ ಏನಾಗ್ತಾ ಇತ್ತು ಅಂತಂದರೆ ಈ ಫೈರಿಂಗ್ ಸೌಂಡು ಬೇರೆ ಎಲ್ಲ ಸೌಂಡ್ಗಳಿಂದ ಆರ್ಮಿಗಳಲ್ಲಿ ಕೆಲಸ ಮಾಡ್ತಾರಲ್ಲ ಸೈನಿಕರು, ಅವರಿಗೆಲ್ಲ ನಿದ್ದೆ ಚೆನ್ನಾಗಿ ಬರ್ತಾ ಇರಲಿಲ್ಲ. ಆವಾಗ ಈ ಮೆಥಡನ್ನು ಇಂಟ್ರೊಡ್ಯೂಸ್ ಮಾಡಿರೋದು, ಅಂದರೆ ಅವರಿಗೆ ತುಂಬ ಬೇಗ ನಿದ್ದೆ ಬರಬೇಕು, ಫಾಸ್ಟಾಗಿ ನಿದ್ದೆ ಬರಬೇಕು ಅನ್ನೋದಕ್ಕೆ ಈ ಮೆಥಡನ್ನು ಇಂಟ್ರೊಡ್ಯೂಸ್ ಮಾಡಿರೋದು. ಈ ಮೆಥಡ್ ತುಂಬ ಅಂತಂದರೆ ತುಂಬಾ ಬೇಗ ವರ್ಕೌಟ್ ಆಗಿದೆ ಅವರಿಗೆ. ಅಂತಂದರೆ ಜಸ್ಟ್ ಒಂದು ಎರಡು ಮೂರು ವಾರದ ಪ್ರಾಕ್ಟೀಸಲ್ಲಿ ತುಂಬಾ ಹೆಲ್ಪ್ ಆಗಿದೆ. ಅದನ್ನ ಇವತ್ತು ನಾನು ಹೇಳ್ಕೊಡ್ತಾ ಇದ್ದೀನಿ. ಈ ಟಿಪ್ಸನ್ನು ಫಾಲೋ ಮಾಡಿದರೆ ನಿಮಗೆ 10 ಸೆಕೆಂಡಲ್ಲಿ ನಿದ್ರೆನ ಮಾಡ್ಬೋದು. ನೀವು ಬೇಕಾದರೆ ಇಂಟರ್ನೆಟಲ್ಲಿ ಹೋಗಿ ಸರ್ಚ್ ಮಾಡಿ ನೋಡಿ, ಮಿಲಿಟ್ರಿ ಮೆಥಡ್ ಫಾರ್ ಸ್ಲೀಪಿಂಗ್ ಅಂತ ಅಂದ್ಬಿಟ್ಟು ನಿಮಗೆ ತುಂಬಾ ಡೀಟೇಲ್ಸ್ ಇದರ ಬಗ್ಗೆ ಸಿಗುತ್ತೆ. ಇದು ಯಾವ ಥರ ಮಾಡೋದು, ಈ ಟಿಪ್ಸ್ ಏನು, ತುಂಬಾ ಸುಲಭ, ಯಾರು ಬೇಕಾದರೆ ಇದನ್ನ ಟ್ರೈ ಮಾಡ್ಬೋದು. ನಾವು ಮಲ್ಕೊಂಡಿರ್ತೀವಲ್ವ, ಒಂದ್ಸರಿ ನಮ್ದು ಕೆಲಸ ಎಲ್ಲ ಮುಗಿಸಿ ಸ್ವಿಚ್ ಆಫ್ ಮಾಡಿ ಲೈಟ್ ಎಲ್ಲ ಆಫ್ ಮಾಡಿ ಮಲಗ್ತೀವಲ್ವ, ಮಲಗಿ ಆದ ನಂತರ ಮೊದಲಿಗೆ ಏನು ಮಾಡಬೇಕು, ಮಲ್ಕೊಂಡು ನಮಗೆ ಕಂಫರ್ಟ್ ಪೊಸಿಷನಲ್ಲಿ ನಾವು ಮಲ್ಕೊಂಡಿರ್ಬೇಕು. ಮಲಗುವಾಗ ಯಾವಾಗಲೂ ಅಷ್ಟೇ ಕಂಫರ್ಟ್ ಪೊಸಿಷನ್ ಮತ್ತು ಕಂಫರ್ಟ್ ಭಂಗಿಯಲ್ಲಿ ನಾವು ಮಲ್ಕೊಂಡಿರ್ಬೇಕು. ಮಲಗಿ ಆದ ನಂತರ ಫಸ್ಟ್ ಟಿಪ್ಸ್ ಏನು ಅಂತಂದರೆ ನಮ್ಮ ಮುಖನ ರಿಲ್ಯಾಕ್ಸ್ ಮಾಡುವಂಥದ್ದು. ಮುಖನ ಹೇಗೆ ರಿಲ್ಯಾಕ್ಸ್ ಮಾಡೋದು, ನಾವು ಕೆಲವೊಂದ್ಸರಿ ಏನಾಗ್ತಾ ಇರುತ್ತೆ, ಮಲಗಿ ಆದರೂ ಕೂಡ ನಾವು ಯೋಚಿಸ್ತಾ ಇದ್ವಿ ಅಂತಂದರೆ ಮುಖದ ನರಗಳನ್ನೆಲ್ಲ ಬಿಗಿ ಹಿಡ್ಕೊಂಡಿರ್ತೀವಿ, ಈ ಥರ ಮಾಡಿಕೊಂಡು ಏನೋ ಒಂಥರ ಮಾಡಿಕೊಂಡು ನಾವು ಏನೋ ಒಂದು ಯೋಚಿಸ್ತಾ ಇರ್ತೀವಿ. ಮುಖನ ಫಸ್ಟ್ ಕಣ್ಣು ಮುಚ್ಚೋದು, ಮುಖನ ಕಂಪ್ಲೀಟಾಗಿ ರಿಲ್ಯಾಕ್ಸ್ ಮಾಡೋದು, ಇದು ಫಸ್ಟ್ ಟಿಪ್ಸ್. ಇದರಲ್ಲಿ ಎರಡನೇದು ಏನು ಅಂತಂದರೆ, ಒಂದ್ಸರಿ ನಮ್ಮದು ಮುಖ ರಿಲ್ಯಾಕ್ಸ್ ಆಯಿತಾ, ಅದಾದ ನಂತರ ನಮ್ಮ ಶೋಲ್ಡರ್ ಅಂದರೆ ಈ ಭುಜ ಇರುತ್ತಲ್ವ, ಭುಜನ ಡ್ರಾಪ್ ಮಾಡಿ, ಅಂದರೆ ಭುಜನ ನೀಟಾಗಿ ರಿಲ್ಯಾಕ್ಸೇಷನ್ ಪೊಸಿಷನಲ್ಲಿ ಇಟ್ಕೊಳ್ಳುವಂಥದ್ದು. ಕೆಲವೊಂದ್ಸರಿ ಏನಾಗುತ್ತೆ, ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ, ನೀವು ಮಲ್ಗಿ ಏನಾದರೂ ಥಿಂಕ್ ಮಾಡ್ತಾ ಇರಬೇಕಾದ್ರೆ ನಿಮ್ಮ ಭುಜನೆಲ್ಲ ಈ ಥರ ಏನೋ ಒಂಥರ ಬಿಗಿಯಾಗಿ ಹಿಡ್ಕೊಂಡಿರ್ತೀರ. ಸೊ ಮುಖನ ಫಸ್ಟ್ ಅಂದರೆ ಕಂಫರ್ಟ್ ರಿಲೀಸ್ ಮಾಡಿದಾದ ನಂತರ ನಾವು ಭುಜನ ಕಂಫರ್ಟ್ ಪೊಸಿಷನ್ಗೆ ತಗೊಂಬಂದು ಕಂಪ್ಲೀಟಾಗಿ ರಿಲ್ಯಾಕ್ಸ್ ಮೋಡಲ್ಲಿ ಇರಿಸ್ಬೇಕು. ಎರಡಾಯಿತು. ಮೂರನೇದು ನಮ್ಮ ಕೈಗಳು. ಕೈಗಳನ್ನು ದೇಹದ ಪಕ್ಕಕ್ಕೆ ಹಾಕ್ಕೊಂಡು ಈ ಥರ ಮೇಲ್ಗಡೆ ಬೇಕಾದರೂ ಆಗುತ್ತೆ, ಕೆಳಗಡೆ ಬೇಕಾದರೂ ಆಗುತ್ತೆ, ನಿಮಗೆ ಯಾವುದು ಕಂಫರ್ಟ್ ಪೊಸಿಷನ್ ಅಂತ ಅನಿಸುತ್ತೆ ಆ ಥರ ಕೈಗಳನ್ನು ಇಟ್ಕೊಂಡು ಆರಾಮ್ಸೆ ಕೈಗಳನ್ನು ತುಂಬಾ ಲೂಸ್ ಆಗಿ ರಿಲ್ಯಾಕ್ಸ್ ಆಗಿ ಬಿಟ್ಬಿಟ್ಟು ಕೈಗಳಿಗೆ ರೆಸ್ಟನ್ನು ಕೊಡೋದು. ನೆಕ್ಸ್ಟ್ ನಾವು ಒಂದು ಬಾಯಿಯನ್ನು ಓಪನ್ ಮಾಡಿಕೊಂಡು ಬಾಯಿ ಮತ್ತು ಮೂಗಲ್ಲಿ ನಾಲ್ಕನೇದಿದು ಅಂತ ಒಂದ್ಸರಿ ದೀರ್ಘವಾಗಿ ಉಸಿರನ್ನು ಹೊರಗಡೆ ಹಾಕ್ಕೊಂಡು ನಮ್ಮ ಚೆಸ್ಟನ್ನು ನಾವು ರಿಲ್ಯಾಕ್ಸ್ ಮಾಡುವಂಥದ್ದು. ಕಣ್ಣನ್ನು ಮುಚ್ಕೊಂಡು ಮುಖ ಭುಜ ಕೈಗಳನ್ನು ರಿಲ್ಯಾಕ್ಸ್ ಮಾಡಿಕೊಂಡಾದ ನಂತರ ನಾವು ನಮ್ಮ ಚೆಸ್ಟನ್ನು ಹೇಗೆ ರಿಲ್ಯಾಕ್ಸ್ ಮಾಡೋದು, ದೀರ್ಘವಾಗಿ ಅಂತ ಉಸಿರನ್ನು ಹೊರಗಡೆ ಬಿಟ್ಟು, ಬಾಯಿ ಮತ್ತು ಮೂಗಿಂದ ಉಸಿರನ್ನು ಹೊರಗಡೆ ಬಿಟ್ಟು ಚೆಸ್ಟನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳೋದು.
ಇಷ್ಟ ಆದ ನಂತರ ನಮ್ಮ ಕಾಲುಗಳನ್ನು ರಿಲ್ಯಾಕ್ಸ್ ಮಾಡಬೇಕು. ಸೊ ಇವಾಗ ಈ ನಾಲ್ಕು ಸ್ಟೆಪ್ಸಲ್ಲಿ ನಮ್ಮದು ಕಂಪ್ಲೀಟ್ ಆಗಿ ಬಾಡಿ ಎಲ್ಲ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗಿರುತ್ತೆ. ಮುಖದಿಂದ ಹಿಡಿದು ಕಾಲಿನ ತನಕ ಎಲ್ಲ ಕಂಫರ್ಟ್ ಪೊಸಿಷನ್ ರಿಲ್ಯಾಕ್ಸ್ ಪೊಸಿಷನ್ಗೆ ಬಂದ ನಂತರ ಕೊನೆಯದಾಗಿ ನಾವು ಮನಸ್ಸಲ್ಲಿ ಯಾವುದಾದ್ರೂ ಒಂದು 10 seconds ಅಂದರೆ 10 seconds ಟೈಮಲ್ಲಿ ಮನಸ್ಸಲ್ಲಿ ನಾವು ಯಾವುದಾದ್ರೂ ಒಂದು ಒಳ್ಳೆ ಬ್ಯೂಟಿಫುಲ್ ಆಗಿರುವಂತಹ ಮೈಂಡನ್ನು ರಿಲ್ಯಾಕ್ಸ್ ಮಾಡುವಂಥ ಸೀನರಿನ ಇಮ್ಯಾಜಿನ್ ಮಾಡಿಕೊಂಡು 1 to 10 ಕೌಂಟ್ ಮಾಡೋದು. ನಿಮ್ಗೆ ಅಷ್ಟೊತ್ತಿಗೆ ನಿದ್ದೆ ಬಂದಿರುತ್ತೆ. ಈಗ 1 to 10 ಕೌಂಟ್ ಮಾಡೋದು ವರ್ಕ್ ಆಗಿಲ್ಲ ಅಂತಂದರೆ ನೀವು ಮನಸ್ಸಲ್ಲಿ ಕಂಪ್ಲೀಟಾಗಿ ಮನಸ್ಸನ್ನು ಬ್ಲ್ಯಾಂಕ್ ಮಾಡಿಕೊಂಡು ಡೋಂಟ್ ಥಿಂಕ್ ಅಂದರೆ ಏನು ಯೋಚಿಸಬೇಡ ಏನು ಯೋಚಿಸಬೇಡ ಅಂತ 10 times ಹೇಳಬೇಕು. ಆವಾಗ ಅಂದರೆ ನೀವು ಏನೂ ಥಿಂಕ್ ಮಾಡಬಾರ್ದು, ಏನೂ ಥಿಂಕ್ ಮಾಡದೆ ನಿಮ್ಮ ಮೈಂಡನ್ನು ಬಾಡಿನ ಕಂಪ್ಲೀಟಾಗಿ ರಿಲ್ಯಾಕ್ಸ್ ಮಾಡ್ಕೊಂಡಾದ ನಂತರ ಡೋಂಟ್ ಥಿಂಕ್ ಎನಿಥಿಂಗ್ ಅಂತ ಮೈಂಡನ್ನು ಫುಲ್ ಬ್ಲ್ಯಾಂಕ್ ಇಟ್ಕೊಂಡು ರಿಲ್ಯಾಕ್ಸ್ 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 ಅಂತ 10 times ಬೇಕಾದರೂ ಹೇಳ್ಬೋದು. ಏನೂ ಯೋಚಿಸಬೇಡ ಏನೂ ಯೋಚಿಸಬೇಡ ಏನೂ ಯೋಚಿಸಬೇಡ ಅಂತ 10 times ಬೇಕಾದರೂ ಹೇಳ್ಬೋದು. ಇಲ್ಲದಿದ್ದರೆ ಬ್ಯೂಟಿಫುಲ್ ಆಗಿರುವಂಥ ಯಾವುದಾದ್ರೂ ಸೀನರಿನ ಇಮ್ಯಾಜಿನ್ ಮಾಡಿಕೊಂಡು 1 to 10 ಕೌಂಟ್ ಮಾಡ್ಕೋಬೇಕು. ಅದನ್ನೇ ಕಣ್ಮುಂದೆ ನೆನೆಸ್ಕೊಂಡು ಅಷ್ಟೊತ್ತಿಗೆ ನಿದ್ದೆ ಬರುತ್ತೆ. ನಿಮಗೆ ಇದನ್ನ ಒಂದೇ ಸರಿ ಟ್ರೈ ಮಾಡಿದರೆ ನಿದ್ದೆ ಬರುತ್ತೆ ಅಂತ ನಾನು ಹೇಳಲ್ಲ. ಆ್ಯಕ್ಚುಲಾಗಿ ಆ ಮಿಲಿಟ್ರಿ US ಅವರು ಏನು ಈ ಸಿಸ್ಟಮನ್ನು ಇಂಪ್ಲಿಮೆಂಟ್ ಮಾಡಿದ್ರು ಅವ್ರಿಗೆ ಇಮಿಡಿಯೇಟ್ ಆಗಿ ಏನು ಅದು ವರ್ಕೌಟ್ ಆಗಿಲ್ಲ. ಅಟ್ಲೀಸ್ಟ್ 1-2 weeks ಇದನ್ನ ಪ್ರಾಕ್ಟೀಸ್ ಮಾಡಿದರೆ ಖಂಡಿತವಾಗಲೂ 100% ಇದು ವರ್ಕ್ ಆಗುತ್ತೆ. ಯಾಕಂತಂದರೆ ಇದು ನನ್ನ ಓನಾಗಿ ನಾನೇನು ಹೇಳ್ತಾ ಇಲ್ಲ, ಇದು ಆ್ಯಕ್ಚುಲಾಗಿ ಮಿಲಿಟ್ರಿಯಲ್ಲಿ ಫಾಲೋ ಮಾಡ್ತಾ ಇರುವಂಥ ಸಿಸ್ಟಮನ್ನೇ ನಾನು ಒಂದು ಸ್ವಲ್ಪ ಇದು ರಿಸರ್ಚ್ ಮಾಡಿ ನಿಮಗೆ ಹೇಳ್ತಾ ಇರುವಂಥದ್ದು. ನೀವು ಬೇಕಾದ್ರೂ ಇದ್ರ ಬಗ್ಗೆ ಇನ್ನಷ್ಟು ತಿಳ್ಕೋಬೇಕು ಅಂತಂದರೆ ಮಿಲಿಟ್ರಿ ಮೆಥಡ್ ಫಾರ್ ಸ್ಲೀಪಿಂಗ್ ಅಂತ ನೀವು ಯೂಟ್ಯೂಬಲ್ಲೋ ಅಥವಾ ಇಂಟರ್ನೆಟಲ್ಲೋ ಸರ್ಚ್ ಮಾಡಿ ನಿಮ್ಗೆ ಇದ್ರ ಬಗ್ಗೆ ತುಂಬ ಅಂತಂದರೆ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ. ಇದು 1 method. ಇನ್ನು 2 method ಇದೆ, ಅದನ್ನ ನಾನು ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಇದನ್ನ ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಕೂಡ ಶೇರ್ ಮಾಡಿ. ಹಾಗೆಯೇ ನಿಮಗೇನಾದರೂ ನಿದ್ರೆ ತುಂಬ ಬೇಗ ನಿದ್ರೆ ಬರಲಿಕ್ಕೆ ಇನ್ನೇನಾದರೂ ಟಿಪ್ಸ್ಗಳು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ, ಬೇರೆಯವರಿಗೆ ತಿಳಿದಾಗುತ್ತೆ. ಹಾಗೆಯೇ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆಯವರಿಗೆ ತಿಳಿಸೋಕ್ಕೂ ನನಗೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ಸ್ ಎಲ್ರಿಗೂ. ಹಾಂ, ಆ್ಯಕ್ಚುಲಾಗಿ ನಾನು ಇನ್ನೊಂದು ವಿಷಯನ ಹೇಳೋದನ್ನು ಮರೆತೆ. ಅದೇನು ಅಂತಂದರೆ ಈ ಮಿಲಿಟ್ರಿ ಮೆಥಡ್ ಅಥವಾ ಈ ಮಿಲಿಟ್ರಿ ಟಿಪ್ಸ್ ಹೇಳಿದೆ ಅಲ್ವಾ, ಇದರಿಂದ ಇನ್ನೊಂದು ಅಡ್ವಾಂಟೇಜ್ ಇದೆ. ಏನು ಅಂತಂದರೆ ಆವಾಗ USAದಲ್ಲಿ ಯುದ್ಧ ಎಲ್ಲ ಆದಾಗ ಈ ಟಿಪ್ಸನ್ನು ಏನೋ ಫಾಲೋ ಮಾಡ್ತಾಯಿದ್ರು ಅವರು, ಅದನ್ನ ಇವಾಗ ವರ್ಲ್ಡ್ ವೈಡ್ ಎಲ್ಲರೂ ಕೂಡ ಫಾಲೋ ಮಾಡ್ತಾ ಇದ್ದಾರೆ. ಇನ್ನೊಂದು ಇದರಿಂದ ಏನು ಅಂತಂದರೆ ಆ್ಯಕ್ಚುಲಾಗಿ ಎಂಥ ಡಿಸ್ಟರ್ಬೆನ್ಸ್ ಇದ್ದರೂ ಈ ಟಿಪ್ಸನ್ನು ಫಾಲೋ ಮಾಡಿದರೆ ನಿದ್ದೆ ಬರುತ್ತೆ. ಇನ್ನೊಂದು ಏನು ಅಂತಂದರೆ ಟೀ ಕಾಫಿ ಕುಡಿದ್ರೂ ಕೂಡ ಈ ಟಿಪ್ಸನ್ನು ಫಾಲೋ ಮಾಡಿದರೆ ಆರಾಮ್ಸೆ ನಿದ್ದೆ ಬರುತ್ತೆ. ಬಟ್ ಪ್ರಾಕ್ಟೀಸ್ ತುಂಬಾ ಪ್ರಾಕ್ಟೀಸ್ ಮಾಡೋದು ಇಂಪಾರ್ಟೆಂಟ್. ನಿಮಗೆ 1 attempt ಆಗಲಿಕ್ಕಿಲ್ಲ, ಬಟ್ ಒಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದಂಗೆ ಖಂಡಿತ ನಿಮಗೆ ಒಳ್ಳೆಯ ನಿದ್ದೆ ಬರುತ್ತೆ ಈ ಟಿಪ್ಸನ್ನು ಫಾಲೋ ಮಾಡಿದರೆ. ಥ್ಯಾಂಕ್ಸ್ ಎಲ್ರಿಗೂ.